ರಾಜ್ಕುಮಾರ್ ಅವರು ಬೆಳಿಗ್ಗೆ 10:30 11 ಗಂಟೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂದ್ರು. ಇದೇ ನಮ್ಮ ಜಕ್ಕೂರ್ ಏರ್ಪೋರ್ಟ್ಗೆ ಹೆಲಿಕಾಪ್ಟ್ರಲ್ಲಿ ರಾಜ್ಕುಮಾರ್ ಅವರು ಬಂದು ಇಳಿತಾ ಇದ್ದಾರೆ ಅಂದಾಗ ಇಡೀ ಜನ ಅಲ್ಲಿ ಸೇರಿದರು. ಶಿವರಾಜ್ ಕುಮಾರಿಂದ ಹಿಡಿದು ಕುಟುಂಬದವರು ಮತ್ತು ಎಲ್ಲರೂ ಕೂಡ ಆ ಜಾಗದಲ್ಲಿ ನಾವೆಲ್ಲ ಸೇರಿದ್ದು ಲಕ್ಷಾಂತರ ಜನ ಇದ್ದರು ಅವನ್ನ ಬರಮಾಡ್ಕೊಳ್ಳೋದಕ್ಕೆ. ಆದರೆ ಅನಿರೀಕ್ಷಿತವಾಗಿ ಜಕ್ಕೂರಲ್ಲಿ ಇಳಿಯುವಂಥ ಹೆಲಿಕಾಪ್ಟ್ರು ಬೆಂಗಳೂರು ಏರ್ಪೋರ್ಟ್ ಅವಾಗಿನ ದೊಮ್ಲೂರು ಅಲ್ಲಿ ಲ್ಯಾಂಡ್ ಆಗಿಬಿಡುತ್ತೆ. ಕನ್ಫ್ಯೂಸು ಎಲ್ಲಿ ಇಳಿಬೇಕು ಅಂತ ಹೇಳ್ಬಿಟ್ಟು ಕೊನೆಗೆ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲ, ಜನನೇ ಇಲ್ಲ, ನಾವೆಲ್ಲ ಇಲ್ಲಿದ್ದೀವಿ. ಮತ್ತು ಅಲ್ಲಿಂದ ಟೇಕಪ್ ಮಾಡಿಕೊಂಡು ಜಕ್ಕೂರಿಗೆ ಬಂದರು. ಬಹುಶಃ ನಾವು ಅಂದ್ಕೊಂಡು ಇವತ್ತು ನಾವು ಉಳಿತೀವ ಅಂತ ಹೇಳ್ಬಿಟ್ಟು, ಯಾಕೆಂತೇಳಿದ್ರೆ ನಮ್ಮ ಜವಾಬ್ದಾರಿ ಸಂಪೂರ್ಣವಾಗಿ ರಾಜ್ಕುಮಾರನ ಸುರಕ್ಷಿತವಾಗಿ ರಕ್ಷಣೆ ಮಾಡಿಕೊಂಡು ಮನೆ ಕರ್ಕೊಂಡು ಹೋಗಬೇಕು ಅಂತ. ಆದರೆ ನಮಗೆ ಅಷ್ಟೊಂದು ನೋಕು ನುಗ್ಗರು, ನಮ್ಮ ಕೈ ತಪ್ಪಿಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ನಮ್ಮ ಪ್ರಾಣನ ತೊರೆದು ರಾಜ್ಕುಮಾರ್ ಅವ್ರನ್ನ, ನಾನಿರ್ಬೋದು, ರಾಕ್ಲೈನ್ ಇರ್ಬಿಡೋದು, ಮಧು ಬಂಗಾರಪ್ಪ ಇರ್ಬೋದು, ಇವರೆಲ್ಲರೂ ಅವ್ರನ್ನ ಸುತ್ತುವರೆದು ರಕ್ಷಣೆ ಮಾಡಿಕೊಂಡು ಸುರಕ್ಷಿತವಾಗಿ ಜನರಿಂದ ಕಾರ ಕೂರಿಸಿ ಅವ್ರನ್ನ ಎಲ್ಲರೂ ಒಂದೊಂದು ರೀತಿ ರಿಕ್ವೆಸ್ಟ್ ಮಾಡಿಕೊಂಡು ಜನಕ್ಕೇನೆಂದರೆ ರಾಜ್ಕುಮಾರ್ ನೋಡಬೇಕು ಅನ್ನೋ ಆಸೆ, ಅವ್ರ ಕೈ ಹಿಡಬೇಕು, ಅವ್ರಿಗೆ ನಮಸ್ಕಾರ ಮಾಡಬೇಕು, ಇದು ಅವ್ರಿಗೆ. ಆದರೆ ಅದು ಸಾಧ್ಯ ಆಗಲಿಲ್ಲ. ಆಮೇಲೆ ಕರ್ಕೊಂಡು ಬಂದು ಬಂದಮೇಲೆ ವಿಧಾನಸೌಧದಲ್ಲಿ ದೊಡ್ಡ ಪತ್ರಿಕಾಗೋಷ್ಠಿ ನಡೆಯುತ್ತೆ. ಅಲ್ಲಿ ಆದಮೇಲೆ ಮನೆಗೆ ಬರ್ತಾರೆ. ಮನೆಗೆ ಬಂದರೆ ಪಾಪ ಸದಾಶಿವನಗರ ಜನ ಅದೆಷ್ಟು ಕಷ್ಟ ಅನುಭವಿಸ್ಬಿಟ್ರೆ ಗೊತ್ತಾಗಲಿಲ್ಲ ಅಲ್ಲಿರೋಂಥ ಜನ. ಯಾಕೆಂತಂದರೆ ರಸ್ತೆ ಅವರು ಮನೆ ಹತ್ರ ಕಾರ್ ಹಾಕ್ಬಿಟ್ಟು ನಿಂತ್ಕೊಂಬಿಟ್ಟು ರಾಜ್ಕುಮಾರ್ ಅವರು ವಾರ್ಗಟ್ಲೆ. ಹಾಗಾಗಿ ರಾಜ್ಕುಮಾರ್ ಅವರು ಬಂದಮೇಲೆ ನಾವು ಸರ್ಕಾರಕ್ಕೆ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು, ಅಲ್ಲಿ ಯಾರ್ಯಾರು ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬರೋದಕ್ಕೆ ಪ್ರಯತ್ನ ಪಟ್ಟರು ಅಂತಾರೆ, ಎಲ್ಲರೂ ನೆನೆಯಬೇಕು, ಗೌರವಿಸ್ಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರಿಂದ ಹಿಡಿದು ಖರ್ಗೆ ಅವರು, ಎಸ್ ಎಂ ಕೃಷ್ಣ ಅವರು, ಬಹುಶಃ ಎಸ್ ಎಂ ಕೃಷ್ಣ ಅವ್ರಿಗೆ ನಾವು ಇವತ್ತಿಗೂ ಕೂಡ ಕೈ ಮುಗಿಬೇಕು. ಎಷ್ಟು ಮಟ್ಟಿಗೆ ಅವ್ರು ನಡ್ಕೊಂಡ್ರು ಅಂತ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು ಎಸ್ ಎಂ ಕೃಷ್ಣ ಖರ್ಗೆ ಸಾಹೇಬರು ಭಾಳ ಚೆನ್ನಾಗಿ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬರೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದವರು ಸರ್ಕಾರ. ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು, ಅವ್ರ ಬಗ್ಗೆ ನಾಲ್ಕು ಮಾತಾಡಬೇಕು ಅಂಥೇಳಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಒಂದು ಬಹಿರಂಗ ಸಭೆ ಇಟ್ಕೊಂಡು ಅಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಅಲ್ಲಿಗೆ ರಾಜ್ಕುಮಾರ್ ಅವರ ಅಪಹರಣ ಮತ್ತು ಕಾಡಿನಿಂದ ನಾಡಿಗೆ ಬಂದಿದ್ದು ಎಲ್ಲವೂ ಕೂಡ ಅವತ್ತು ನೆನೆಸ್ಕೊಂಡು ಅವತ್ತು ಅಲ್ಲಿ ಎಲ್ಲ ಮುಕ್ತಾಯ ಆಗುತ್ತೆ.